ಗೋಣಿಕೊಪ್ಪ ನಗರದ ಬೈಪಾಸ್ನಲ್ಲಿ ಅಗ್ನಿ ದುರಂತ. ಪೇಂಟ್ ಶಾಪ್ನಲ್ಲಿ ಕಾಣಿಸಿಕೊಂಡ ದಟ್ಟ ಹೊಗೆ. ನಗರದಲ್ಲಿ ವಿದ್ಯುತ್ ಪೂರೈಕೆ ಸ್ಥಗಿತ. ಸುದ್ದಿ ತಿಳಿದ ಶಾಸಕ ಎಎಸ್ ಪೊನ್ನಣ್ಣ ಘಟನಾ ಸ್ಥಳಕ್ಕೆ ಭೇಟಿ. ಅಂಗಡಿ ಮಾಲೀಕರನ್ನ ಸಂತೈಸಿದ ಶಾಸಕ ಪೊನ್ನಣ್ಣ. ಸಂಜೆ ವೇಳೆ ಕಾಣಿಸಿಕೊಂಡ ಬೆಂಕಿ ಅನಾಹುತ. ಪತ್ರಕರ್ತ ವಿವಿ ಅರುಣ್ ಕುಮಾರ್ಗೆ ಗೋಚರಿಸಿದ ದಟ್ಟ ಹೊಗೆ. ಕೂಡಲೇ ಅಗ್ನಿಶಾಮಕ ದಳಕ್ಕೆ ಸುದ್ದಿ ಮುಟ್ಟಿಸಿದ ಕೊಡಗು ಧ್ವನಿ ವರದಿಗಾರ. ಗೋಣಿಕೊಪ್ಪ ಹಾಗೂ ಪಿರಿಯಪಟ್ಟಣ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಪ್ರಯತ್ನ. ಗೌತಮ್ ಚೌಧರಿಗೆ ಸೇರಿದ ಪೇಂಟ್ ಶಾಪ್ ಸುಟ್ಟು ಕರಕಲಾದ ಲಕ್ಷಾಂತರ ಮೌಲ್ಯದ ಪೇಂಟ್. ಸ್ಥಳದಲ್ಲಿ ಗೋಣಿಕೊಪ್ಪ ಎಸ್ಐ ರೂಪಾದೇವಿ ಬೀರಾದಾರ್ ಹಾಗೂ ಸಿಬ್ಬಂದಿಗಳು. ಅಪಾರ ಸಂಖ್ಯೆಯಲ್ಲಿ ಜಮಾವಣೆಗೊಂಡ ನಾಗರಿಕರು.
ನೋಡ್ಕೊಂಡು ಮಾಡು ನೋಡ್ಕೊಂಡು ಮಾಡು. ترجمة